ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾನು ಶ್ರವಣಕುಮಾರ್ ಮಠ್ ಕಳೆದ ನಾಲ್ಕು ವರ್ಷಗಳಿಂದ ರಾಜ್ಯದ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಪಾಠ ಬೋಧನೆಯನ್ನು ಮಾಡಿದ್ದೇನೆ ಸ್ನೇಹಿತರೆ ನನ್ನ ಪ್ರೀತಿ ವಿದ್ಯಾರ್ಥಿಗಳ ಹಾರೈಕೆ ಮತ್ತು ಆಶೀರ್ವಾದೊಂದಿಗೆ ಇವತ್ತು ನಾನು ದೇಶದ ಅತಿ ದೊಡ್ಡ ಆನ್ಲೈನ್ ಸಂಸ್ಥೆಯಾಗಿರುವಂಥ ಅನ್ ಅಕಾಡೆಮಿ ಅನ್ನುವಂಥ ಸಂಸ್ಥೆಗೆ ಆಯ್ಕೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಟಾಪ್ ಒನ್ ಎಜುಕೇಟರ್ ಆಗಿ ನಾನು ಸೇವೆ ಮಾಡ್ತಾ ಇದ್ದೇನೆ ಅದೆಲ್ಲ ನಿಮ್ಮ ಆರೈಕೆ ಮತ್ತು ಪ್ರೀತಿ ಯಾಕಂದರೆ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಲಿಕೇರಿ ಪಕ್ಕದಲ್ಲಿರುವಂಥ ಒಂದು ಸಣ್ಣ ಹಳ್ಳಿ ಬನ್ನಟ್ಟಿ ಪೀಟಿ ಅನ್ನುವಂಥ ಗ್ರಾಮದಿಂದ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಟಾಪ್ ಒನ್ ಎಜುಕೇಟರ್ ಆಗಿ ಗುರುತಿಸಿಕೊಂಡಿದ್ದೇನೆ ಅಂದರೆ ಅದು ನಿಮ್ಮೆಲ್ಲರ ಆರೈಕೆ ಮತ್ತು ಆಶೀರ್ವಾದ ಇವತ್ತು ನಾನು ಒಂದು ವಿಶೇಷವಾಗಿರುವಂಥ ಭಾಗವನ್ನು ಹೇಳಕ್ಕೆ ಬಂದಿದ್ದೇನೆ ಅದು ಏನು ಅಂದರೆ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿಯುಗವನ್ನು ಕುರಿತು ನಾವು ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಬಹುಶಃ ಗಾಂಧಿ ಯುಗದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಇವತ್ತು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಂದರೆ ಕೆ ಎ ಎಸ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಪಿ ಡಿ ಯು ಆಗಿರ್ಬೋದು ಎಫ್ ಡಿ ಎಸ್ ಡಿ ಹೀಗೆ ಹಲವಾರು ಎಕ್ಸಾಮ್ಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಇವತ್ತು ನಾನು ಆದ ಮಟ್ಟಿಗೆ ಆ ವಿಷಯಗಳನ್ನು ವ್ಯಕ್ತಪಡಿಸ್ತೀನಿ ನನ್ನ ಆಶೆ ಏನು ಅಂದರೆ ನಾನು ಹೇಳಿದಂಥ ವಿಚಾರದಲ್ಲಿಯೇ ಕ್ವಶನ್ಗಳಾಗಲಿ ಅನ್ನುವಂಥ ಆಶಾಭಾವನೊಂದಿಗೆ ಇವತ್ತಿನ ಪಾಠನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂದರೆ ಗಾಂಧಿಯುಗ ಅಂತ ಸ್ನೇಹಿತರ ಭಾರತ ದೇಶದ ಈ ಆಧುನಿಕ ಭಾರತ ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟ ಅಂತ ಏನು ಕರಿತೀವಲ್ಲ ನ್ಯಾಷನಲ್ ಮೂಮೆಂಟ್ ಅಂತ ಕರಿತೀವಿ ರಾಷ್ಟ್ರೀಯ ಹೋರಾಟ ಭಾರತ ದೇಶದ ರಾಷ್ಟ್ರೀಯ ಹೋರಾಟವನ್ನು ನಾವು ಮೂರು ಭಾಗಗಳನ್ನಾಗಿ ಮಾಡ್ತೀವಿ ಆ ಮೂರು ಭಾಗಗಳು ಯಾವುವು ಅಂದರೆ ನಂಬರ್ ಒನ್ ಮಂದಗಾಮಿಗಳ ಯುಗ ಅಂತ ಕರಿತೀವಿ ಮಂದಗಾಮಿಗಳು ಮಂದಗಾಮಿಗಳ ಯುಗ ಎರಡು ತೀವ್ರಗಾಮಿಗಳ ಯುಗ ತೀವ್ರಗಾಮಿಗಳು ಮಂದಗಾಮಿಗಳು ತೀವ್ರಗಾಮಿಗಳು ಇನ್ನೊಂದು ಯಾವುದಂದ್ರೆ ಯುಗ ಅಂತ ಕರೀತಾರೆ ಗಾಂಧಿ ಯುಗ ಗಾಂಧಿ ಯುಗ ಮಂದಗಾಮಿಗಳು ತೀವ್ರಗಾಮಿಗಳು ಯುಗ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗೆ ಇದನ್ನು ಮಂದಗಾಮಿಗಳು ಯುಗ ಅಂತ ಕರೀತಾರೆ ಇನ್ನು ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗೆ ಇದನ್ನು ತೀವ್ರಗಾಮಿಗಳ ಯುಗ ಇನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಇದನ್ನು ಗಾಂಧಿಯುಗ ಅಂತ ಕರೀತಾರೆ ಗಾಂಧಿ ಯುಗ ಮಂದಗಾಮಿಗಳ ಯುಗ ಹದಿನೆಂಟುನೂರ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದು ಅಂದರೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಿಂದ ಸಾವಿರದ ಒಂಬೈನೂರ ಐದರವರೆಗೆ ಅಂದರೆ ಬಂಗಾಳ ಯುವಜನ ಏನಾಗ್ತದಲ್ಲ ಲಾರ್ಡ್ ಕರ್ಜನ್ ಅನ್ನುವಂಥ ವಯಸ್ಸರಾಯ ಹಿಂದೂ ಇಸ್ಲಾಮರ ಮಧ್ಯದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡುವ ಸಲುವಾಗಿ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳ ಅಂತೇಳಿ ಆ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ ಇನ್ನು ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗೆ ಇದನ್ನು ತೀವ್ರಗಾಮಿಗಳ ಯುಗ ಅಂತ ಕರೆದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲ್ವತ್ತೇಳರವರೆಗೆ ಇದನ್ನು ಗಾಂಧಿ ಯುಗ ಅಂಥೇಳಿ ಕರೆಯಲ್ಪಡ್ತಾರೆ ಹಾಗಾದರೆ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟ್ಟ ಯಾವುದಂದರೆ ಇವತ್ತು ಪ್ರೆಸೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಗಾಂಧಿ ಯುಗ ಸ್ನೇಹಿತರು ಇವತ್ತು ಗಾಂಧಿ ಯುಗ ಕುರಿತು ಚೆನ್ನಾಗಿ ಅಧ್ಯಯನ ಮಾಡೋಣ ಗಾಂಧಿ ಯುಗ ಇವತ್ತು ಸ್ಲೈಡ್ಗಳ ಮೂಲಕ ನಾನು ಪಾಠ ಬೋಧನೆ ಮಾಡ್ತಾ ಇದ್ದೇನೆ ದಯವಿಟ್ಟು ಇದನ್ನ ವಿಡಿಯೋ ನೀವು ಚೆನ್ನಾಗಿ ನೋಡಿ ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಸ್ನೇಹಿತರು ಗಾಂಧಿ ಯುಗದ ವಿಶೇಷ ಏನು ಅಂತಂದ್ರೆ ಅವರ ಮೂಲದ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಗಾಂಧಿ ಯುಗದ ಮೂಲದ ಬಗ್ಗೆ ಅಧ್ಯಯನ ಮಾಡಿದಾಗ ಬಹುಶಃ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಈ ಒಂದು ಕಾಲಘಟ್ಟವನ್ನು ತೃತೀಯ ಹಂತ ಅಥವಾ ಗಾಂಧಿ ಗಾಂಧಿಯುಗ ಅಂಥೇಳಿ ಕರೆಯಲ್ಪಡ್ತೀವಿ ವಿಶ್ವದಲ್ಲಿ ಗಾಂಧಿ ನಾವೆಲ್ಲ ಅಧ್ಯಯನ ಮಾಡ್ತೀವಿ ಹದಿನೇಳುನೂರ ಎಪ್ಪತ್ತಾರರ ಅಮೇರಿ ಕ್ರಾಂತಿ ಹದಿನೇಳುನೂರ ಎಪ್ಪತ್ತಾರರ ಅಮೇರಿ ಕ್ರಾಂತಿ ಹದಿನೇಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾ ಕ್ರಾಂತಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ಸಾರಿಕೊಂಡ ಜಾಗತಿಕ ಮಟ್ಟದ ಮೊದಲ ದೇಶ ಅಂದ್ರೆ ಅಮೇರಿಕ ನೂರ ಎಪ್ಪತ್ತಾರರಲ್ಲಿ ರಕ್ತದ ಮೂಲಕ ಕ್ರಾಂತಿಯನ್ನು ಸಾರಿಕೊಂಡರೆ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ಕ್ರಾಂತಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಂಬ ತತ್ವಗಳನ್ನು ಬಳಸಿಕೊಂಡು ತನ್ನ ಅರಸೊತ್ತಿಗೆ ವಿರುದ್ಧ ಲೂಯಿ ಮನೆತನದ ವಿರುದ್ಧ ಸ್ವತಂತ್ರವನ್ನು ಸಾರಿಕೊಂಡಂಥ ಜಾಗತಿಕ ಮಟ್ಟದ ಎರಡನೇ ದೇಶ ಅಂದರೆ ಅದು ಫ್ರಾನ್ಸ್ ದೇಶ ಇನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಆಯಿತು ಸ್ನೇಹಿತರೆ ಸಮಬಾಳು ಸಮಪಾಲು ಸಮಾನ ಹಂಚಿಕೆ ಎಂಬ ತತ್ವದ ಮೇಲೆ ಅವರೆಲ್ಲ ಮಾಡಿದ್ದು ಯಾವ ರೀತಿ ಅಂದ್ರೆ ಅದು ಕ್ರಾಂತಿಯ ಮೂಲಕ ಅದು ಎಂಥ ಕ್ರಾಂತಿ ಅಂದ್ರೆ ರಕ್ತ ಕ್ರಾಂತಿ ಎಂದು ಕರಿತೀವಿ ರಕ್ತದ ಮೂಲಕ ಪ್ರಪಂಚದಲ್ಲಿ ಸ್ವತಂತ್ರ ಸಾರಿಕೊಂಡ್ರೆ ಜಾಗತಿಕ ಮಟ್ಟದಲ್ಲಿ ಸತ್ಯಾಗ್ರಹ ಅನ್ನುವಂಥ ಅಸ್ತ್ರವನ್ನು ಬಳಸಿಕೊಂಡು ಅಹಿಂಸೆ ಅನ್ನುವಂಥ ಅಸ್ತ್ರವನ್ನು ಬಳಸಿಕೊಂಡು ಶಾಂತಿ ರಕ್ತರಹಿ ರಕ್ತರಹಿತವಾದ ಕ್ರಾಂತಿಯ ಮೂಲಕ ಪ್ರಪಂಚದಲ್ಲಿ ಸ್ವತಂತ್ರವನ್ನು ತಂದುಕೊಟ್ಟಂಥ ಜಾಗತಿಕ ಮಟ್ಟದ ಏಕೈಕ ವ್ಯಕ್ತಿ ಅಂದರೆ ಅದು ಗಾಂಧಿ ಅಂತ ಗಾಂಧಿ ಅದಕ್ಕೆ ನಾವು ಗಾಂಧಿ ಒಂದು ಯುಗವನ್ನು ಸೃಷ್ಟಿ ಮಾಡ್ತೀವಿ ಸ್ನೇಹಿತರೆ ಗಾಂಧಿ ಎಷ್ಟರ ಮಟ್ಟಿಗೆ ಆದರ್ಶ ಅಂತಂದರೆ ಇವತ್ತು ಗಾಂಧಿಯ ಹುಟ್ಟುಹಬ್ಬವನ್ನು ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂದರೆ ಅದು ಅವರ ಒಂದು ಶ್ರೇಷ್ಠತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಗಾಂಧಿ ಯುಗದ ಒಂದು ಹಿನ್ನೆಲೆಯನ್ನು ಅಧ್ಯಯನ ಮಾಡಿದಾಗ ಬಹುಶಃ ಗಾಂಧಿ ಮಹಾತ್ಮ ಗಾಂಧಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದ ಪೋರಬಂದರ ಅಂದರೆ ಕಾತೇವಾಡ ಅನ್ನುವಂಥ ಗ್ರಾಮದಲ್ಲಿ ಜನಿಸ್ತಾರೆ ಅವರ ತಂದೆ ಯಾರಂದರೆ ಕ ಕರಮಚಂದ್ರ ಗಾಂಧಿ ಅಂಥೇಳಿ ರಾಜಕೋಟಿನ ದಿವಾನ್ರಾಗಿ ಸೇವೆಯನ್ನು ಇದ್ದರು ಅಂತ ತಾಯಿ ಪುತಳಿ ಬಾಯಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗ್ತದೆ ಅಂದರೆ ಕೇವಲ ಹನ್ನೆರಡನೇ ವಯಸ್ಸಿನಲ್ಲಿ ಗಾಂಧಿಯವರ ಮದುವೆ ಆಗ್ತದೆ ಅದು ಯಾರು ಅಂದರೆ ಕಸ್ತೂರಬಾ ಗಾಂಧಿ ಅಂತು ಕಸ್ತೂರ್ಬಾ ಗಾಂಧಿಯೊಂದಿಗೆ ಮದುವೆ ಆಗ್ತಾ ಸ್ನೇಹಿತರೆ ಇವರು ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಸಾವಿರದ ಎಂಟುನೂರ ಎಪ್ ಎಂಬತ್ತೆಂಟರಲ್ಲಿ ಲಂಡನ್ನಿಗೆ ಸಲ್ ತಲುಪ್ತಾರೆ ಆ ಲಂಡನ್ನಲ್ಲಿ ಒಂದು ವಿಶಿಷ್ಟವಾಗಿರುವಂಥ ವಕೀಲ ವೃತ್ತಿ ಪದವಿಯನ್ನು ಪಡ್ಕೊಂಡು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಭಾರತ ದೇಶಕ್ಕೆ ಮರಳುತ್ತಾರೆ ಅಂತ ಹಾಗಾದರೆ ಭಾರತ ದೇಶದಲ್ಲಿ ಬಂದು ಇವರು ರಾಜಕೋಟ ನಿಮಗೆಲ್ಲ ಗೊತ್ತದೆ ರಾಜಕೋಟ ಹಾಗೂ ಬಾಂಬೆಯಲ್ಲಿ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ ಗಾಂಧೀಜಿಯವರು ಬಹಳ ಅದ್ಭುತವಾಗಿರುವಂಥ ವಾಗ್ಮಿಗಳಾಗಿದ್ದರು ಒಂದು ವಿಚಾರವಾದಿಗಳಾಗಿದ್ದರು ಕಾನೂನುಗಳನ್ನು ಅರ್ಥಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದ ಗಾಂಧಿ ಗಾಂಧಿಯವರ ಒಂದು ವಿಚಾರಗಳನ್ನು ಕಂಡು ಅಲ್ಲಿಯ ಸ್ಥಳೀಯ ಒಬ್ಬ ವ್ಯಕ್ತಿ ಯಾರು ಅಂದರೆ ದಾದಾ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ದಾದಾ ಅಬ್ದುಲ್ಲಾ ದಾದಾ ಅಬ್ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿಯ ಮೊಕದ್ದಮೆಯ ಮೇರೆಗೆ ಅವ್ರು ಎಲ್ಲಿಗೆ ತೆಳತ್ತಾರೆ ಅಂದರೆ ಆಫ್ರಿಕಾ ಖಂಡಕ್ಕೆ ತೆರಳುತ್ತಾರೆ ಅಂತ ಆಫ್ರಿಕಾ ಖಂಡ ಆಫ್ರಿಕಾದಲ್ಲಿ ಗಾಂಧೀಜಿ ಅಂತ ಆಫ್ರಿಕಾದಲ್ಲಿ ಗಾಂಧೀಜಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರ ಇದು ಆಫ್ರಿಕಾದಲ್ಲಿ ಗಾಂಧಿ ಏನು ಆಫ್ರಿಕಾದಲ್ಲಿ ಗಾಂಧಿ ಗಾಂಧಿ ಅವರಿಗೆ ಒಂದು ವಕಾಲತ್ತು ಕೇಸಿನ ನಿಮಿತ್ತವಾಗಿ ಆಫ್ರಿಕಾ ಖಂಡಕ್ಕೆ ತೆಳುತ್ತಾರೆ ಯಾರ ವಕಾಲತ್ತು ಅಂದರೆ ದಾದಾ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿಯ ಕಂಪನಿಯ ಮೊಕದಮೆ ಪರವಾಗಿ ಆಫ್ರಿಕಾ ಖಂಡಕ್ಕೆ ಸಾವಿರದ ಎಂಟುನೂರ ತೊಂಬತ್ ತೆರಳುತ್ತಾರೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಆಫ್ರಿಕಾ ಖಂಡಕ್ಕೆ ಅವ್ರಿಗೊಂದು ಒಂದು ಅವಕಾಶ ಸಿಕ್ತು ಏನು ಅಂದ್ರೆ ಆಫ್ರಿಕಾ ಖಂಡಕ್ಕೆ ಹೋಗಬೇಕು ಎಲ್ಲಿ ಈ ದಾದಾ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿಯ ಮೊಕದಮೆಯ ಪರವಾಗಿ ವಾದ ಮಾಡಬೇಕು ಅಂತ ಹೋಗ್ತಾರೆ ಎಲ್ಲಿ ಆಫ್ರಿಕಾ ದಕ್ಷಿಣ ಆಫ್ರಿಕಾ ತೆರಳುತ್ತಾರೆ ದಕ್ಷಿಣ ಆಫ್ರಿಕಾ ತೆರಳದಾಗ ಅಲ್ಲಿ ಒಂದು ಸನ್ನಿವೇಶ ಸೃಷ್ಟಿ ಆಗ್ತದೆ ಸ್ನೇಹಿತರ ಏನು ಅಂದ್ರೆ ಅವರು ರುಮಾಲವನ್ನು ತೆಗೆದುಕೊಂಡು ಎಲ್ಲಿ ಆಫ್ರಿಕಾ ಖಂಡದ ನಟಾಲ್ ಅನ್ನುವಂಥ ಸ್ಥಳ ನೆಟಾಲ್ ಆಫ್ರಿಕಾ ಖಂಡದ ನೆಟಾಲ್ ಅನ್ನುವಂಥ ಸ್ಥಳ ಆ ಆಫ್ರಿಕಾ ಖಂಡದ ನೆಟಾಲ್ ಎಂಬ ಸ್ಥಳದಲ್ಲಿ ತಲೆ ಮೇಲೆ ರುಮಾಲವನ್ನು ಸುತ್ತುಕೊಂಡು ಅವರು ವಾದ ಮಾಡ್ತಾ ಇರ್ತಾರೆ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿಯ ಪರವಾಗಿ ವಾದ ಮಾಡುವಾಗ ಅಲ್ಲಿಯ ನ್ಯಾಯಾಧೀಶ ಏನು ಹೇಳ್ತಾರೆ ಅಂದರೆ ನಿಮ್ಮ ತಲೆ ಮೇಲೆ ಇರುವಂಥ ರುಮಾಲವನ್ನು ತೆಗೆದು ವಾದ ಮಾಡಿ ಅಂತ ಅವಾಗ ಗಾಂಧಿಯವರು ಅಂತಾರೆ ನಾವು ಭಾರತ ದೇಶದ ಸಂಪ್ರದಾಯ ಅದು ತೆಗಲಾಕ್ ಸಾಧ್ಯ ಇಲ್ಲ ಅಂತ ಇಲ್ಲ ನಮ್ಮ ಆಫ್ರಿಕಾ ಈ ಒಂದು ರಾಷ್ಟ್ರಗಳಲ್ಲಿ ನ್ಯಾಯಾಲಯದಲ್ಲಿ ವಾದ ಮಾಡುವ ಸಮಯದಲ್ಲಿ ಆ ರುಮಾಲಗಳನ್ನು ಹಾಕುವಂತಿಲ್ಲ ಅಂತ ಅಂದರೆ ಬಿಳಿಯರು ಕರಿಯರ ವಿರುದ್ಧ ಮಾಡುವಂಥ ವರ್ಣಭೇದ ನೀತಿ ಅಂತ ವರ್ಣಭೇದ ನೀತಿ ಇದರಿಂದ ಗಾಂಧಿಯವರಿಗೆ ಭಾಳ ಮನಸ್ಸಿಗೆ ಭಾಳ ಬೇಜಾರಾಗ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಗಾಂಧಿಯವರಿಗೆ ಇನ್ನೊಂದು ಒಂದು ಘಟನೆ ನಡೀತದೆ ಏನಂದರೆ ಡರ್ಬಾನ್ ಅನ್ನುವಂಥ ಆ ಡರ್ಬಾನ್ ಎಂಬ ಸ್ಥಳದಿಂದ ಪ್ರಿಟೋರಿಯಾ ಎಂಬ ಸ್ಥಳಕ್ಕೆ ರೈಲ್ವೇದಲ್ಲಿ ಹೋಗ್ತಾ ಇರ್ತಾರೆ ಡರ್ಬನ್ ಎಂಬ ಸ್ಥಳದಿಂದ ಪ್ರಿಟೋರಿಯಾ ಎಂಬ ಸ್ಥಳ ಪ್ರಿಟೋರಿಯಾ ಪ್ರಿಟೋರಿಯಾ ಎಂಬ ಸ್ಥಳ ಡರ್ಬನದಿಂದ ಪ್ರಿಟೋರಿಯಾ ಎಂಬ ಸ್ಥಳಕ್ಕೆ ಪ್ರಥಮ ಬೋಗಿಯಲ್ಲಿ ಚಲಿಸ್ತಾ ಇರ್ತಾರೆ ಪ್ರಥಮ ಬೋಗಿಯಲ್ಲಿ ಪ್ರಥಮ ದರ್ಜೆ ಬೋಗಿಯಲ್ಲಿ ಹೋಗುವಂಥ ಸಮಯದಲ್ಲಿ ಅಲ್ಲಿ ಬಿಳಿಯ ಜನಾಂಗದವ್ರು ಏನು ಮಾಡ್ತಾರೆ ಅಂದರೆ ಇವರಿಗೆ ಅವಮಾನ ಮಾಡಿ ಅಪಮಾನ ಮಾಡಿ ಆ ರೈಲಿನಿಂದ ಕೆಳಗಿಳಿಸ್ತಾರೆ ಹಾಗಾದರೆ ಎರಡು ಘಟನೆಗಳು ಜೀವನದಲ್ಲಿ ಅವಮಾನ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡ್ತದೆ ಅಂತ ಗಾಂಧಿಯವರಿಗೆ ಆಗಿರುವಂಥ ಎರಡು ಅವಮಾನಗಳು ಎರಡು ಅವಮಾನಗಳು ಯಾನು ಏನು ಅಂತಂದರೆ ಆಫ್ರಿಕಾ ಖಂಡದ ನೆಟಾಲ್ ಅಥವಾ ನಟಾಲ್ ಎಂಬ ಸ್ಥಳ ಆ ನೆಟಾಲ್ ಎಂಬ ಸ್ಥಳದಲ್ಲಿ ಅಬ್ದುಲ್ಲಾ ವ್ಯಕ್ತಿಯ ಪರವಾಗಿ ವಾದ ಮಾಡುವಾಗ ಅಲ್ಲಿಯ ನ್ಯಾಯಾಧೀಶ ತೆಲಮೆಯಾಗಿರುವಂತಹ ರುಮಾಲವನ್ನು ತೆಗೆಯಂತ ಹೇಳ್ತಾನೆ ಒಂದು ಎರಡನೇದೇನಂದ್ರೆ ಡರ್ಬನ್ ಎನ್ನುವ ಸ್ಥಳದಿಂದ ಪ್ರಿಟೋರಿಯಾ ಎಂಬ ಸ್ಥಳಕ್ಕೆ ಪ್ರಯಾಣವನ್ನು ಮಾಡುವಾಗ ಅವರ ಆ ರೈಲಿನ ಪ್ರಥಮ ಬೋಗಿಯಿಂದ ಅವರನ್ನು ಕೆಳಗಿಳಿಸಿದಂಥ ಘಟನೆಯಿಂದ ಗಾಂಧಿಯನ್ನು ನೊಂದುಕೊಂಡು ಇಪ್ಪತ್ತು ವರ್ಷಗಳ ಕಾಲ ಆಫ್ರಿಕಾದಲ್ಲಿದ್ದು ಬಿಳಿಯರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಜಾಗತಿಕ ಮಟ್ಟದ ಶ್ರೇಷ್ಠ ವ್ಯಕ್ತಿ ಅಂದರೆ ಗಾಂಧಿ ಸ್ನೇಹಿತರೆ ಬರಲಿಲ್ಲ ಅವರು ಭಾರತ ದೇಶಕ್ಕೆ ಅಲ್ಲಿಯೇ ಜನರಿಗೆ ಅಂಜಿ ಅವಮಾನಗೊಂಡು ನಾನು ವಾಪಸ್ ಹೋಗ್ಬೇಕಂತ ಅಲ್ಲಿಲ್ಲ ಅವರು ಅಲ್ಲೇ ಉಳ್ಕೊಂಡ್ರು ಆಫ್ರಿಕಾ ಖಂಡದಲ್ಲಿ ಉಳ್ಕೊಂಡು ಒಂದು ಪತ್ರ ಬರೀತಾರೆ ನಟಾಲ್ ಅನ್ನುವಂತ ಅಲ್ಲಿ ಒಂದು ನ್ಯಾಯಾಲಯಕ್ಕೆ ಏನು ಪತ್ರ ಬರೀತಾರೆ ಅಂದ್ರೆ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಪಮಾನ ಮಾಡ್ತಾ ಇದ್ದರೆ ನಾನು ಇದನ್ನ ಸಹಿಸಲಾರೆ ಅಂತೇಳಿ ಸಿಡಿದದ್ದು ಅದೇ ಆಫ್ರಿಕಾ ಖಂಡದ ನಟಾಲದಲ್ಲಿ ಒಂದು ಪಕ್ಷ ಸ್ಥಾಪನೆ ಮಾಡ್ತಾರೆ ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷ ನಟಾಲ್ ಇಂಡಿಯನ್ ಕಾಂಗ್ರೆಸ್ ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡಿ ಅಲ್ಲಿಯ ಸರ್ಕಾರದ ವಿರುದ್ಧ ಅಲ್ಲಿಯ ಸರ್ಕಾರದ ವಿರುದ್ಧ ಭಾರತೀಯರ ಪರವಾಗಿ ಭಾರತೀಯರ ಪರವಾಗಿ ಹೋರಾಟವನ್ನು ಆರಂಭ ಮಾಡಿ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಪತ್ರಿಕೆಯನ್ನು ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ ಬೆರೆದಂಥ ಪ್ರಥಮ ಪತ್ರಿಕೆ ಯಾವುದಂದರೆ ಇಂಡಿಯನ್ ಒಪಿನಿಯನ್ ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ ಆಗಿದೆ ಇದು ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ಬರೆದವರು ಯಾರು ಅಂದರೆ ಗಾಂಧಿ ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆ ಬರೀತಾರೆ ಅಷ್ಟೇ ಅಲ್ಲದೆ ಆ ಡರ್ಬನದ ಹತ್ತಿರ ಟಾಲಸ್ಟೈಲ್ ಫಾರ್ಮ್ ಅನ್ನುವಂಥ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಟಾಲಸ್ಟೈಲ್ ಫಾರ್ಮ್ ಅನ್ನುವಂಥ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಇಪ್ಪತ್ತೆರಡು ವರ್ಷಗಳ ಕಾಲ ಇಪ್ಪತ್ತೆರಡು ವರ್ಷಗಳ ಕಾಲ ಆಫ್ರಿಕಾ ಖಂಡದಲ್ಲಿ ಗಾಂಧಿಯವರು ಬಿಳಿಯರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಒಂದು ಸಾವಿರ ವರ್ಷಗಳ ಕಾಲ ಬಿಳಿಯರು ಕರಿಯರಿಗೆ ಮಾಡಿದಂತ ಅವಮಾನ ಯಾರನ್ನ ಗುಲಾಮರು ಅಂತೇಳಿ ಬಿಳಿಯರು ಕಪ್ಪು ಜನಾಂಗದವರಿಗೆ ಅವಮಾನ ಮಾಡ್ತಿದ್ರು ಅಪಮಾನ ಮಾಡ್ತಿದ್ರು ಅವರ ಹಕ್ಕುಗಳನ್ನು ಕಸಗೊಂಡಿದ್ರು ಆ ಬಿಳಿಯರು ಕಪ್ಪು ಜನಾಂಗದವರನ್ನ ಒಂಥರ ಪಶುಗಳಂತೆ ವರ್ತಿಸ್ತಾ ಇದ್ರು ಅಲ್ಲಿ ಕಾಪಿ ಎಸ್ಟೇಟ್ಗಳಲ್ಲಿ ಅವರನ್ನು ದುಡ್ಸ್ಕೊತಾ ಇದ್ರು ತಮ್ಮ ಕಾಲಲ್ಲಿರುವಂತ ಬೂಟ್ಗಾಲಿ ಒದಿತಿದ್ರು ದನಗಳ ತರ ಮಾರ್ಕೆಟ್ ಅಲ್ಲಿ ಜನರನ್ನು ಮಾರಾಟ ಮಾಡ್ತಿದ್ರು ಬಿಳಿಯರ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಧ್ವನಿ ಎತ್ತಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದರೆ ಗಾಂಧಿ ಆ ಗಾಂಧಿ ಆ ಆಫ್ರಿಕಾ ದಕ್ಷಿಣ ಆಫ್ರಿಕಾದ ಡರ್ಬನದಲ್ಲಿ ನೆಟಾಲ್ ಎಂಬ ಸ್ಥಳದಲ್ಲಿ ಒಂದು ಟಾಲ್ಸ್ಟೈಲ್ ಅನ್ನುವಂಥ ಆಶ್ರಮವನ್ನು ಸ್ಥಾಪನೆ ಮಾಡಿ ಫಿನಿಕ್ಸ್ ಅನ್ನುವಂಥ ಆಶ್ರಮವನ್ನು ಸ್ಥಾಪನೆ ಮಾಡಿ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಪತ್ರಿಕೆಯನ್ನು ಬರೆದು ನೆಟಾಲ್ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಬಿಳಿಯರ ವಿರುದ್ಧ ಇಪ್ಪತ್ತೆರಡು ವರ್ಷಗಳ ಹೋರಾಟವನ್ನು ಮಾಡಿ ಅಲ್ಲಿ ಆ ಕಪ್ಪು ಜನಾಂಗದ ಪರವಾಗಿ ಯಾರು ಮೂಲಭೂತ ಹಕ್ಕುಗಳನ್ನು ಕಳ್ಕೊಂಡಿದ್ರು ಯಾರು ಜೀವಿಸುವ ಹಂತ ಹಕ್ಕನ್ನು ಕಳ್ಕೊಂಡಿದ್ದರು ಯಾರು ವಾಕ್ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದರು ಯಾರು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದರೋ ಅವರ ಪರವಾಗಿ ಧ್ವನಿಯಾಗಿ ಗಾಂಧಿಯವರು ಹೋರಾಟವನ್ನು ಮಾಡಿ ಫೈನಲ್ ಆಗಿ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಇವರ ಹೋರಾಟವನ್ನು ಕಂಡು ಇವರ ಆ ಹೋರಾಟದ ವಿಧಾನವನ್ನು ಕಂಡು ನಿಮಗೆಲ್ಲ ಗೊತ್ತದೆ ಗಾಂಧಿಯವರ ರಾಜಕೀಯ ಗುರು ಯಾರು ಅಂದರೆ ಗೋಪಾಲ್ ಕೃಷ್ಣ ಗೋಖ್ಲೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಒಂದು ಸಂಘಟನೆ ಪ್ರಾರಂಭ ಮಾಡಿರ್ತಾರೆ ಯಾವ ಸಂಘಟನೆ ಅಂದರೆ ಸರ್ವಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ ಆ ಸರ್ವಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಪರವಾಗಿ ಆಫ್ರಿಕಾ ಖಂಡದಲ್ಲಿರುವಂಥ ಗಾಂಧಿಯ ಹೋರಾಟವನ್ನು ಕಂಡು ಗಾಂಧಿಯವರಿಗೆ ಹೇಳ್ತಾರೆ ಗಾಂಧಿಯವರೇ ಆಫ್ರಿಕಾ ಖಂಡಕ್ಕಿಂತ ಹೆಚ್ಚು ಸಮಸ್ಯೆ ಇರುವುದು ಭಾರತ ದೇಶದಲ್ಲಿ ದಯವಿಟ್ಟು ನೀವು ಭಾರತಕ್ಕೆ ಬರಬೇಕು ನಿಮ್ಮಂಥ ವ್ಯಕ್ತಿಗಳು ಭಾರತ ರಾಷ್ಟ್ರೀಯ ಹೋರಾಟಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ಗಾಂಧಿಯವರಿಗೆ ಕರೆ ಕೊಟ್ಟಾಗ ಬಹುಶಃ ಗಾಂಧಿಯವರು ಸ್ನೇಹಿತರೆ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಭಾರತ ದೇಶಕ್ಕೆ ಬರ್ತಾರೆ ಅಂತ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಭಾರತ ದೇಶಕ್ಕೆ ಬರ್ತಾರೆ ಜನವರಿ ಒಂಬತ್ತನ್ನು ಇವತ್ತಿಗೂ ಭಾರತ ದೇಶದಲ್ಲಿ ಅನಿವಾಸಿಗ ಭಾರತೀಯ ದಿನವನ್ನಾಗಿ ಅಥವಾ ವಿದೇಶಿ ಅನಿವಾಸಿ ಅನಿವಾಸಿಗ ಭಾರತೀಯ ದಿನವನ್ನಾಗಿ ಜನವರಿ ಒಂಬತ್ತನ್ನು ಆಚರಣೆ ಮಾಡ್ತೀವಿ ಗಾಂಧಿ ಅವರು ಭಾರತ ದೇಶಕ್ಕೆ ಬರ್ತಾರೆ ನಿಮ್ಗೆ ಗೊತ್ತಿರಲಿ ಹತ್ತೊಂಬತ್ತು ನೂರ ಹದಿನೈದು ಜನವರಿ ಒಂಬತ್ತರಂದು ಗಾಂಧಿ ಮೊದಲು ಬಾರಿಗೆ ಬಂದು ತಲುಪಿದ ಸ್ಥಳ ಯಾವುದಂದ್ರೆ ಮಹಾರಾಷ್ಟ್ರದ ಬಾಂಬೆ ಮಹಾರಾಷ್ಟ್ರದ ಬಾಂಬೆ ಎಂಬ ಸ್ಥಳಕ್ಕೆ ಬರ್ತಾರೆ ಮಹಾರಾಷ್ಟ್ರದ ಬಾಂಬೆ ಎಂಬ ಸ್ಥಳ ಇವತ್ತಿಗೂ ನಾವು ಗಾಂಧಿಯವರ ಆ ಒಂದು ಜನವರಿ ಒಂಬತ್ತು ಹೇಳ್ತಾ ಇದ್ದ ಪ್ರತಿ ಆ ಜನವರಿ ಒಂಬತ್ತನ್ನ ಪ್ರವಾಸಿ ಭಾರತೀಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತ ದೇಶಕ್ಕೆ ಗಾಂಧಿ ಬರ್ತಾರೆ ಸಬರಮತಿ ನದಿಯ ದಂಡೆಯ ಮೇಲೆ ಎಷ್ಟೋ ಬುಕ್ಗಳಲ್ಲಿ ಅಧ್ಯಯನ ಮಾಡ್ತೀವಿ ಸಬರಮತಿ ನದಿಯ ದಂಡೆಯ ಮೇಲೆ ಗಾಂಧಿಯವರು ತೆರೆದಂಥ ಒಂದು ಆಶ್ರಮದ ಹೆಸರೇನಂದ್ರೆ ಸತ್ಯಾಗ್ರ ಎಂಬ ಆಶ್ರಮವನ್ನು ಓಪನ್ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗುಜರಾತ್ ರಾಜ್ಯದಲ್ಲಿ ಸಬರಮತಿ ನದಿ ನಿಮಗೆಲ್ಲ ಗೊತ್ತ ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟುವಂಥ ಸಬರಮತಿ ನದಿ ಆ ಸಬರಮತಿ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಂದ್ರೆ ಗುಜರಾತ್ ರಾಜ್ಯದ ಮೂಲಕ ಹರಿಯುತ್ತದೆ ಆ ಗುಜರಾತ್ ರಾಜ್ಯದಲ್ಲಿ ಸಬರಮತಿ ನದಿಯ ದಂಡೆಯ ಮೇಲೆ ಸತ್ಯಾಗ್ರ ಎಂಬ ಆಶ್ರಮವನ್ನು ತೆರೀತಾರೆ ಆ ಸತ್ಯಾಗ್ರ ಎಂಬ ಆಶ್ರಮ ಅಥವಾ ಸಬರಮತಿ ಆಶ್ರಮ ಅಂತೇಳಿ ಕರೆಯಲ್ಪಡ್ತೀವಿ ಹಾಗಾದ್ರೆ ಸ್ನೇಹಿತರೆ ಆಶ್ರಮವನ್ನು ಸ್ಥಾಪಿಸಿ ದೇಶಾದ್ಯಂತ ಓಡಾಡಿ ರಾಷ್ಟ್ರಾದ್ಯಂತ ಹೋರಾಡಿ ಅವರು ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗಾಂಧಿಯವರ ಮೊದಲ ಹೋರಾಟ ಗಾಂಧಿಯವರ ಪ್ರಪ್ರಥಮ ಹೋರಾಟ ಯಾವುದಂದರೆ ಸಾವಿರದ ಒಂಬೈನೂರ ಹದಿನೇಳರ ಚಂಪಾರಣ್ಯ ಸತ್ಯಾಗ್ರಹ ಅಂತ ಕರಿತೀವಿ ಚಂಪಾರಣ್ಯ ಸತ್ಯಾಗ್ರಹ ಗಾಂಧಿಯವರು ಭಾರತ ದೇಶದಲ್ಲಿ ಮಾಡಿದಂಥ ಪ್ರಥಮ ಹೋರಾಟ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರಣ್ಯದಲ್ಲಿ ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ನಡೆಸ್ತಾರೆ ಚಂಪಾರಣ್ಯ ಸತ್ಯಾಗ್ರಹ ಏನಿದು ಚಂಪಾರಣ್ಯ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆದಂಥ ಈ ಸತ್ಯಾಗ್ರಹ ಇದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರಣ್ಯ ಮುಂದೆ ಹೇಳ್ತಾ ಹೋಗ್ತೀನಿ ಈ ಒಂದು ಸಪ್ರೇಟಾಗಿ ಚಂಪಾರಣ್ಯ ಸತ್ಯಾಗ್ರಹ ಬಗ್ಗೆ ಒಂದು ಘಟನೆ ಹೇಳ್ತಾನೆ ಈ ಚಂಪಾರಣ್ಯ ಸತ್ಯಾಗ್ರಹ ರಾಜ್ಕುಮಾರ್ ಶುಕ್ಲ ಜೆ ಬಿ ಕೃಪಲಾನಿ ಜೆ ಬಿ ಕೃಪಲಾನಿ ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಹೋರಾಟದಲ್ಲಿದ್ದರು ಗಾಂಧಿಯವರು ಭಾರತ ದೇಶದಲ್ಲಿ ಮಾಡಿದಂಥ ಮೊಟ್ಟ ಮೊದಲ ಹೋರಾಟ ಯಾವುದಂದರೆ ಅದು ಚಂಪಾರಣ್ಯ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಗಾಂಧಿಯವರ ಬರಮಾಡಿಕೊಂಡಂಥ ವ್ಯಕ್ತಿ ಯಾರಂದ್ರೆ ರಾಜ್ಕುಮಾರ್ ಶುಕ್ಲಾ ನೆನಪಿಡಿ ಅದರ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಬಗ್ಗೆ ಇಲ್ಲಿ ಗಾಂಧೀಜಿಯವರೊಂದಿಗೆ ರಾಜ್ಕುಮಾರ್ ಶುಕ್ಲ ಆಗಿರಬಹುದು ಜೆ ಬಿ ಕೃಪಲಾನಿ ಆಗಿರಬಹುದು ಮತ್ತೆ ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಹೋರಾಟವನ್ನು ಮಾಡ್ತಾರೆ ಇನ್ನು ಗಾಂಧಿಯವರ ಎರಡನೇ ಹೋರಾಟ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಹಮದಾಬಾದಿನಲ್ಲಿ ಅಹಮದಾಬಾದಿನಲ್ಲಿ ಕಾರ್ಮಿಕರ ಪರ ಪರವಾಗಿ ದೇಶದಲ್ಲಿ ಮಾಡಿದಂಥ ಪ್ರಪ್ರಥಮ ಉಪವಾಸ ಸತ್ಯಾಗ್ರಹ ಅಮರಣ ಉಪವಾಸ ಸತ್ಯಾಗ್ರಹ ಗಾಂಧಿಯವರ ಎರಡನೇ ಹೋರಾಟ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಹಮದಾಬಾದಿನಲ್ಲಿ ಕಾರ್ಮಿಕರ ಪರವಾಗಿ ಅಲ್ಲಿಯ ಹತ್ತಿ ಬಟ್ಟೆಯ ಕಾರ್ಮಿಕರ ಪರವಾಗಿ ಇನ್ನ ಅಲ್ಲಿಯ ಮಾಲೀಕರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಗಾಂಧಿಯವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಹಮದಾಬಾದಿನಲ್ಲಿ ಕಾರ್ಮಿಕರ ಪರ ಪರವಾಗಿ ಪ್ರಪ್ರಥಮ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಇನ್ನು ಅವ್ರ ಎರಡನೇ ಹೋರಾಟ ಅಂದರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬ್ರಿಟಿಷರು ಬರಗಾಲದಲ್ಲಿ ಭೂ ಕಂದಾಯವನ್ನು ವಸಲಿ ಮಾಡುವುದನ್ನು ವಿರೋಧಿಸಿ ಇದು ಸಾಕಷ್ಟು ಮಾಹಿತಿ ಇದೆ ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದು ಯಾಕಂದರೆ ಬರೇ ಚಂಪಾರಣ್ಯ ಸತ್ಯಾಗ್ರಹ ಅಂದ್ರೆ ಅಷ್ಟೇ ಅಲ್ಲ ಆ ಚಂಪಾರಣ್ಯ ಸತ್ಯಾಗ್ರಹ ಯಾರ ವಿರುದ್ಧ ಹೋರಾಟ ಮಾಡಿದರು ಅಲ್ಲಿ ಯಾಕಂದು ಹೋರಾಟ ಆರಂಭ ಆಯಿತು ನೀಲಿ ಬೆಳೆಗಾರ ಪರವಾಗಿನೇ ಯಾಕೆ ಹೋರಾಟವನ್ನು ಮಾಡ್ತಾರೆ ಆಮೇಲೆ ಆ ಗುಜರಾತ್ ರಾಜ್ಯದ ಅಹಮದಾಬಾದದಲ್ಲಿ ಯಾರು ಅಂಬಾಲಾಲ್ ಸಾರಾಬಾಯಿ ಮತ್ತು ಅನುಷಿಯಾ ಬೇನರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಆ ಹೋರಾಟದ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಖೇಡಾ ಅನ್ನುವಂಥ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟು ಗಾಂಧೀಜಿಯವರು ಮಾಡಿದಂಥ ಮೂರನೇ ಹೋರಾಟ ಅಂದರೆ ಅದು ಖೇಡಾ ಸತ್ಯಾಗ್ರಹ ಆ ಕೇಡಾ ಸತ್ಯಾಗ್ರಹದಲ್ಲಿ ಬರಗಾಲ ಬಿದ್ದಿರ್ತದೆ ಬರಗಾಲದ ವಿರುದ್ಧ ಅಂದ್ರೆ ಅಲ್ಲಿ ಬ್ರಿಟಿಷರ ಅಧಿಕಾರಿಗಳ ಕಂದಾಯ ವಸೂಲಿ ಮಾಡುವಂಥ ಅಧಿಕಾರಿಗಳ ವಿರುದ್ಧ ನಡೆದಂಥ ಹೋರಾಟ ಅದು ಕೇಡಾ ಸತ್ಯಾಗ್ರಹ ಈ ಮೂರು ಸತ್ಯಾಗ್ರಹಗಳು ಯಶಸ್ವಿ ಆಗ್ತವೆ ಭಾರತ ದೇಶದಲ್ಲಿ ಮೂರೂ ಹೋರಾಟದಲ್ಲಿ ಗಾಂಧಿಯವರು ವಿನ್ ಆಗ್ತಾರೆ ಗಾಂಧಿಯವರು ಯಶಸ್ವಿ ಗಳಿಸ್ತಾರೆ ಅದಕ್ಕೆ ಈ ಒಂದು ಹೋರಾಟವನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಯುಗವನ್ನು ಈ ಒಂದು ಹೋರಾಟವನ್ನ ಭಾರತ ದೇಶದಲ್ಲಿ ಗಾಂಧಿ ಯುಗ ಅಂತ ಕರೀತಾರೆ ಗಾಂಧಿ ಯುಗ ಒಂದು ಯುಗವನ್ನೇ ಸೃಷ್ಟಿ ಮಾಡಬೇಕಾದ್ರೆ ಸಾಮಾನ್ಯಲೆಲ್ಲ ಸ್ನೇಹಿತರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಒಂದು ದೊಡ್ಡ ಅದ್ಭುತವಾದಂಥ ಯುಗವನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಅವರ ಹುಟ್ಟುಹಬ್ಬವನ್ನು ಜನ್ಮದಿನವನ್ನು ಆಗಲಿ ಹೇಳ್ತಾ ಇದ್ದೆ ನಾನು ವಿಶ್ವ ಸಂಸ್ಥೆ ವಿಶ್ವ ಅಹಿಂಸಾತ್ಮಕ ದಿನವನ್ನಾಗಿ ಆಚರಣೆ ಮಾಡ್ತದೆ ಅಂತ ವಿಶ್ವ ಅಹಿಂಸಾತ್ಮಕವಾಗಿ ದಿನವನ್ನಾಗಿ ಆಚರಣೆ ಮಾಡ್ತದೆ ಅಂದರೆ ಎಷ್ಟು ತಾಕದ್ಭರಿತವಾಗಿರುವಂಥ ವ್ಯಕ್ತಿ ಇರ್ಬೋದು ಗಾಂಧಿ ವಿಚಾರ ಮಾಡಿ ನೀವು ಸಾವಿರದ ಒಂಬೈನೂರ ಹದಿನೈದರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯವರನ್ನು ಮಹಾತ್ಮ ಅಂತ ಕರೆದರು ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದವರು ರವೀಂದ್ರನಾಥ್ ಟ್ಯಾಗೋರ್ ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವರನ್ನು ಬಾಪೂಜಿ ಎಂದು ಕರೆದವರು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಗಾಂಧೀಜಿಯವರನ್ನ ಬರಿಮೈ ಪಕೀರ ಅರಬೆತ್ತಲೆಯ ಪಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್ ನೆನಪಿಡಿ ವೆರಿ ಇಂಪಾರ್ಟೆಂಟ್ ವಿನಿಸ್ಟನ್ ಚರ್ಚಿಲ್